بسم الله والحمد لله والصلاة والسلام على سيدنا وحبيبنا محمد صلى الله عليه وعلى آله وأصحابه أجمعين ويديك ميل روا غوروان وترى لا إلا سادات غلي علماء غلي سنة يوجن سنغا سنة ستودنس فدريشن جمعية العلماء جمعية المعلمين മുസ്ലിം ജമാഅത്ത് കൗൺസിൽ മുന്താദ എല്ലാ സംഘടനകള രാജ്യ ജില്ല ഹാഗൂ പ്രാദേശിക മട്ടദ കാര്യകർത്തരെ നായകരെ നാവെല്ലാരും നിരീക്ഷിച്ചിരുവ പേരോട് സഹോദരവരു കാവൽക്കട്ടെ ദാട്ടി നമ്മ ഊരിനത്ത് ആഗമിസ്തായിദ്ദാരെ നിന്നെയിന്ന് പ്രാരംഭിച്ചത ഈ ജാഥ കടദ ദിവസ ಕುಂದಾಪುರದ ಪ್ರಸಿದ್ಧ ಯೂಸುಫ್ ಅಲಿಯುಲ್ಲಾಹಿ ದರ್ಗಾ ಶರೀಫ್ನಲ್ಲಿ ಜಿಯಾರತ್ ನಿರ್ವಹಿಸಿ ಕುಂದಾಪುರದ ಶಾಲಾ ಮೈದಾನದಲ್ಲಿ ಬೃಹತ್ತಾದ ಕಾರ್ಯಕ್ರಮದಲ್ಲಿ ಶೇಖನ ಶರಫುಲ್ಲುಲಮ ಮಂಚನಾಡಿ ಉಸ್ತಾದರವರು ಉದ್ಘಾಟಿಸಿ ಹರಸಿ ಆಶೀರ್ವದಿಸಿ ಬಿಟ್ಟ ಯಾತ್ರೆ ನಿನ್ನೆ ಉಡುಪಿ ಜಿಲ್ಲೆಯ ಅನೇಕ ಕೇಂದ್ರಗಳನ್ನು ಹಾದು ಕಾಟಿಪಳ್ಳದಲ್ಲಿ ಸಮಾರೋಪಗೊಂಡು ಇವತ್ತು ಬೆಳಗ್ಗೆ ದೇರಳಗಟ್ಟೆಯಲ್ಲಿ ಪ್ರಾರಂಭಿಸಿ ಮೂರನೇ ಸ್ವಾಗತ ಕೇಂದ್ರವಾದ ಇಲ್ಲಿಗೆ ಬಂದು ತಲುಪಿದೆ. ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಕಳೆದ ಎಲ್ಲ ಭಾಷಣಗಳಲ್ಲೂ ಕೂಡ ನೀವು ಕೇಳಿದ್ದೀರಿ, ಮತ್ತೊಮ್ಮೆ ಅದನ್ನು ಪುನರಾವರ್ತನೆ ಮಾಡಲಿಕ್ಕೆ ನಾನು ಬಯಸುವುದಿಲ್ಲ. ಇದೊಂದು ಸಮ್ಮೇಳನದ ಪ್ರಚಾರ ಸಭೆ ಅಲ್ಲ, ಸಿರಾಜುಲ್ ಹುದಾದ ಸಮ್ಮೇಳನಕ್ಕಾಗಿ ಜನರನ್ನು ಸೇರಿಸಲಿಕ್ಕಾಗಿ ಮಾಡುವಂತಹ ಯಾವುದೇ ಪ್ರಚಾರ ಕಾರ್ಯಕ್ರಮದ ವೇದಿಕೆ ಖಂಡಿತ ಅಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಭಾಳ ಸ್ಪಷ್ಟ, ಪವಿತ್ರವಾದ ಅಹ್ಲು ಸುನ್ನತ್ ವಲ್ ಜಮಾಅ ಯಾವ ಕಾಲಗಳಲ್ಲಿ ಯಾವ ರೀತಿಯ ಬೆದರಿಕೆಗಳನ್ನು ಸವಾಲುಗಳನ್ನು ಎದುರಿಸಿತೋ ಆ ಎಲ್ಲ ಸಂದರ್ಭಗಳಲ್ಲಿ ರಾತ್ರಿ ಹಗಲೆನ್ನದೆ ವಿಶ್ರಾಂತಿರಹಿತವಾಗಿ ತನ್ನ ಮಾತಿನ ಮೂಲಕ ತನ್ನ ಕಾರ್ಯಕ್ರಮಗಳ ಮೂಲಕ ಶೇಖುನ ಪೇರೋಳ್ ಅಬ್ದುಲ್ ರಹಮಾನ್ ಸಖಾಫಿ ಉಸ್ತಾದ್ರವರು ನಮಗೆ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ಸುದೀರ್ಘವಾದ 40 ವರ್ಷಗಳ ಕಾಲ ನಮ್ಮೆಡೆಯಲ್ಲಿ ಭಾಷಣ ಮಾಡುತ್ತಾ ಜನಸಾಮಾನ್ಯರ ಮನಸ್ಸಿಗೆ ನಾಟುವ ಶೈಲಿಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ಎಲ್ಲರಿಗೂ ತಿಳಿಯುವ ಭಾಷೆಯಲ್ಲಿ ಪೇರೋಳ್ ಸರ್ ಹೇಳಿದ್ದಾರೆ. ಅವರೊಬ್ಬ ಕೇರಳದವರು, ಕೋಳಿಕೋಡ್ ಜಿಲ್ಲೆಯವರು, ಆದರೆ ಅವರ ಭಾಷೆಗೆ ಅಲ್ಲಾಹು ಕೊಟ್ಟೊಂದು ಬರಕತ್. ಯಾವ ಪ್ರದೇಶದಲ್ಲಿ ಹೋದರೂ ಕೂಡ ಅವರ ಮಾತನ್ನು ಅರ್ಥವಾಗದವರು ಯಾರೂ ಇಲ್ಲ. ಕೆಲವರ ಭಾಷಣಗಳಿಗೆ ಜನರಿಗೆ ಹೋದರೆ ಕೆಲವು ಹಾಡುಗಳು ಮಾತ್ರ, ಪದ್ಯಗಳು ಮಾತ್ರ ಅರ್ಥ ಆಗ್ತದೆ, ಬಾಕಿ ಏನೂ ಅವರಿಗೆ ಅರ್ಥ ಆಗೋದಿಲ್ಲ. ಪೇರೋಡು ಸಾದರವರು ಖಂಡಿತ ಹಾಗೆಲ್ಲ, ಅವರು ಹೇಳುವ ಎಲ್ಲ ಮಾತುಗಳನ್ನು ಕೂಡ ಕೇರಳದ ರಾಜಧಾನಿಯಾದ ತ್ರಿವೆಂಡ್ರಮ್ನಲ್ಲೂ ಬೆಳ್ತಂಗಡಿಯ ಮದ್ದಡ್ಕದಲ್ಲಿ ಭಾಷಣ ಮಾಡಿದರೂ ಕೂಡ ಜನಮನಸ್ಸುಗಳಲ್ಲಿ ಅತ್ಯಂತ ಸಂಚಲನವನ್ನು ಸೃಷ್ಟಿಸುವಂತಹ ಒಂದು ಶಕ್ತಿಯನ್ನು ಅಲ್ಲಾಹು ಕೊಟ್ಟಿದ್ದಾನೆ. ನಮ್ಗೊತ್ತಿದೆ ಪವಿತ್ರವಾದ ದೀನುಲ್ ಇಸ್ಲಾಂ ಒಂದು ಕಾಲದಲ್ಲಿ ಹಣದ ಪ್ರಭಾವದಿಂದ, ಅರ್ಥದ ಪ್ರಭಾವದಿಂದ, ರಾಜಕೀಯ ಪ್ರಭಾವದಿಂದ, ಸಮಾಜದ ಪ್ರಮಾಣಿಗಳ ಪ್ರಭಾವದಿಂದ ತೊಂದರೆಗಳನ್ನು ನಿಲ್ಲಿಸುವಂತಹ ಸಂದರ್ಭದಲ್ಲಿ 1921 ಕಾಲಘಟ್ಟಗಳಲ್ಲಿ ವಹಾಬಿಸಂ ಅಥವಾ ಸಲಫಿಸಂ ಕೇರಳಕ್ಕೆ ಹೊಕ್ಕು ದಕ್ಷಿಣ ಭಾರತದಲ್ಲಿ ಮುಬತದಿಯಗಳು ಬಿದಅತ್ನ ಜನರು ಬೆಳೆಯಲು ಶುರುವಾದಂತಹ ಸಂದರ್ಭದಲ್ಲಿ ಈ ನಾಡಿನ ವಿಳಂಬಗಳಲ್ಲಿ ಎಚ್ಚೆತ್ತುಕೊಂಡು ಕಟ್ಟಿದ ಅತ್ಯಂತ ಸುಭದ್ರವಾದ ವೇದಿಕೆಯಾಗಿದೆ ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾ. ಆ ಕಾಲಘಟ್ಟದ ಸಾಹಿದು, ಸೂಫಿಯು, ಸೈಯದು, ಆಲಿಮು, ಆ ಕಾಲದಲ್ಲಿ ನಮ್ಮನ್ನು ಆಳುತ್ತಿದ್ದ ಬ್ರಿಟಿಷ್ ಸರ್ಕಾರದ ಆ ಪ್ರದೇಶದ ಗೌರವಾನ್ವಿತ ಜಡ್ಜ್ ಕೂಡ ಆಗಿ ಕೆಲಸ ಮಾಡಿದ್ದ. ಅಫಿಷಿಯಲ್ ಆಗಿ ಯಾವುದಾದ್ರೂ ಕೋರ್ಟಲ್ಲಿ ಹೋಗಿ ವಿಧಿ ಕೊಟ್ಟದಲ್ಲ, ಸಮಾಜದ ಎಲ್ಲ ಆಗು ಹೋಗುಗಳಿಗೆ ಸರಿಯಾಗಿ ಸ್ಪಂದಿಸಿ ಎಲ್ಲ ಜನರ ಗೌರವಾದರಿಗೆ ಪಾತ್ರ ಆದ ಸೈಯದ್ ಅಬ್ದುಲ್ ರಹಮಾನ್ ಬಾಅಲವಿ ಮುಲ್ಲಕ್ಕೋಯ ತಂಗಳ್, ಆ ಒರಕ್ಕಲ್ ಮುಲ್ಲಕ್ಕೋಯ ತಂಗಳವರು ಪ್ರಾರಂಭಿಸಿದ ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾ. ಏನಾಗಿತ್ತು ಆ ಸಂಘಟನೆ ಉದ್ದೇಶ? ಬಹಳ ಸ್ಪಷ್ಟ, ಪವಿತ್ರವಾದ ದೀನುಲ್ ಇಸ್ಲಾಮಿಗೆ ಬೇರೆ ಬೇರೆ ರೀತಿಗಳಿಂದ ಬೇರೆ ಬೇರೆ ಸವಾಲುಗಳು ಬರುವ ಬಗ್ಗೆ ಸೈಯದ್ನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಆ ಎಚ್ಚರಿಕೆಯನ್ನು ಒಳಗೊಂಡಿದ್ದೇವೆ. ಪವಿತ್ರವಾದ ದೀನುಲ್ ಇಸ್ಲಾಮಿನ ಗುಂಪುಗಾರಿಕೆ, ಗ್ರೂಪಿಸಂ, ಬೇರೆ ಬೇರೆ ನವೀಕರಣವಾದಿಗಳು ಧರ್ಮವನ್ನು ತಿದ್ದಲಿಕ್ಕೆ ಹೊರಟವರು, ಧರ್ಮದಲ್ಲಿ ತಿದ್ದುಪಡಿಯನ್ನು ಮಾಡಲಿಕ್ಕೆ ಹೊರಟವರು, ಅದು ಇವತ್ತು ಅಂತಲ್ಲ
ಸೈಯದನ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಕಾಲದಲ್ಲಿ ಅದಿತ್ತು. ಆದ್ದರಿಂದಲೇ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಚನವನ್ನು ಕೊಟ್ಟರು, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಚ್ಚರಿಕೆಯನ್ನು ಕೊಟ್ಟರು. ಇಸ್ರೇಲ್ ಸಂತತಿಗಳಲ್ಲೂ ಕೂಡ ಗುಂಪುಗಾರಿಕೆ ಬಂದ ಹಾಗೆ ನಿಮ್ಮಲ್ಲೂ ಕೂಡ ಗುಂಪುಗಾರಿಕೆ ಬರಲಿಕ್ಕಿದೆ. ಬೇರೆ ಬೇರೆ ತಂಡದವರು ತಮ್ಮದೇ ಸರಿಯಾದ ಧರ್ಮ ಅಂತ ಹೇಳಿ ಭಾಷಣಗಳನ್ನು ಮಾಡುವ, ಸಂಘಟನೆಗಳನ್ನು ಮಾಡುವ, ಸಮಾಜದಲ್ಲಿ ಗೊಂದಲಗಳನ್ನೆಬ್ಬಿಸುವಂತಹ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾರೆ. ಹುಜೂರ್ ಅಕ್ರಮ್ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಒಂದು ಬಹಳ ಸ್ಪಷ್ಟವಾದ ಮಾತನ್ನು ಕೊಟ್ಟಿದ್ದಾರೆ, ಅಹಲು ಸುನ್ನತಿ ವಲ್ ಜಮಾ ಅವನ್ನು ನೀವು ಹಿಂಬಾಲಿಸಿದರೆ ಈ ರೀತಿಯ ಕೆಡುಕುಗಳಿಂದ ನಿಮ್ಮನ್ನು ಕಾಪಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ. ಅಹಲು ಸುನ್ನತಿ ವಲ್ ಜಮಾಅತ್ ಅಂದರೆ ಯಾರು ಅಂತ ಈ ವೇದಿಕೆಯಲ್ಲಿ ನಾನು ಪರಿಚಯ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ಇಲ್ಲಿ ಸೇರಿರುವ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ನ ಕಾರ್ಯಕರ್ತರು, ಸುನ್ನಿ ಯುವಜನ ಸಂಘದ ಕಾರ್ಯಕರ್ತರು, ಇಲ್ಲಿರುವ ಅಹಲು ಸುನ್ನತಿ ವಲ್ ಜಮಾಅತ್ನ ಸಂಘ ಕುಟುಂಬಗಳ ಕಾರ್ಯಕರ್ತರು. ಅವರು ಕೇವಲ ಪೋಸ್ಟರ್ಗಳನ್ನು ಅಂಟಿಸುವವರು ಮಾತ್ರವಲ್ಲ, ಅವರು ಕೇವಲ ಚಪ್ಪರಗಳಿಗೆ ಕಾಲು ನಾಟುವವರು ಮಾತ್ರವಲ್ಲ, SSF ಮತ್ತು SYS ಕಾರ್ಯಾಚರಣೆ ಜೊತೆಗೆ ಧಾರ್ಮಿಕವಾದ ಇಲ್ಮನ್ನು ಕೊಡುವ ವೇದಿಕೆಗಳನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಕಾಂದವರ ಮುಸ್ತಾದರವರ ವಿಶೇಷವಾದ ಇಜಾಜತುಳ್ಳ ಮಹ್ಫಿಲೆ ತ್ವಯ್ಬಾ ಎನ್ನುವ ಮಾಸಿಕ ಆಧ್ಯಾತ್ಮಿಕ ಮಜಲಿಸುಗಳು ನಮ್ಮ ಊರುಗಳಲ್ಲಿ ಎಲ್ಲ ತಿಂಗಳುಗಳಲ್ಲಿ SSF SYS ಶಾಖೆಗಳಲ್ಲಿ ನಡೆಯುತ್ತದೆ. ಕಾಂದವರ ಮುಸ್ತಾದ್ ಅಂದರೆ ಕೇವಲ ಮರ್ಕಜು ಸಕಾಫತ್ ಸುನ್ನಿಯಾದ ಶರಿಆ ಕಾಲೇಜಿನಲ್ಲಿ ಒಂದು ದರ್ಸ್ ನಡೆಸುವ ಒಬ್ಬ ಟೀಚರ್, ಒಬ್ಬ ಅಧ್ಯಾಪಕ ಮಾತ್ರವಲ್ಲ. ಕಾಂದವರ ಮುಸ್ತಾದ್ರವರು ಜಗತ್ತಲ್ಲಿರುವ ಕೋಟ್ಯಂತರ ಮನುಷ್ಯರ ಆಧ್ಯಾತ್ಮಿಕವಾದ ಒಬ್ಬ ನೇತಾರರಾಗಿದ್ದಾರೆ ಎನ್ನುವುದು ಮತ್ತೊಮ್ಮೆ ಸಾಬೀತಾಗುತ್ತಾ ಕೇರಳದಲ್ಲಿ ಮಹಲರತ್ತು ತೊಯ್ಬಾ ಎನ್ನುವ ಹೆಸರಲ್ಲು, ಕರ್ನಾಟಕದಲ್ಲಿ ಮೆಹ್ಫಿಲೆ ತೊಯ್ಬಾ ಎನ್ನುವ ಹೆಸರಲ್ಲು ಸಹೋದರರೇ SYS ಶಾಖೆಗಳಲ್ಲಿ ತಿಂಗಳಿಗೊಮ್ಮೆ ಧಾರ್ಮಿಕವಾದ ಉಪನ್ಯಾಸಗಳನ್ನು ಕೊಡುವ, ಆಧ್ಯಾತ್ಮಿಕವಾಗಿ ದಿಕ್ಕರನ್ನು ಹೇಳಿಸುವ ವೇದಿಕೆಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಆ ಮೂಲಕ ನಮ್ಮ ಕಾರ್ಯಕರ್ತರು ಇವತ್ತು ಧರ್ಮವನ್ನು ಕಲಿಸಿದ್ದಾರೆ, ಸುಂದರತೆಯ ಮಾತು ಯಾವುದು ಎನ್ನುವುದನ್ನು ಕಲಿಸಿದ್ದಾರೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. SSF ಎನ್ನುವರು ಅಸುಫಾ ಎನ್ನುವ ಹೆಸರಲ್ಲಿ ಸೈಯದನ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದ ಪವಿತ್ರವಾದ ರೌಧಾ ಶರೀಫಿನ ಸಮೀಪದಲ್ಲಿ ಒಂದು ಎತ್ತರದ ದಿನ್ನ ಇವತ್ತೂ ಕೂಡ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಯಾವುದಾಗಿತ್ತದೋ, ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಶಿಷ್ಯಂದರಿಗೆ ಪಾಠವನ್ನು ಹೇಳಿಕೊಡುತ್ತಾ ದರ್ಸನ್ನು ಆರಂಭಿಸಿದ್ದ ಸ್ಥಳವಾಗಿತ್ತು ಅದು. ಅಸುಫಾ ಎನ್ನುವ ಆ ಪ್ರದೇಶ ಅದು ಕೇವಲ ಒಂದು ದರ್ಸು ಮಾತ್ರವಾಗಿರಲಿಲ್ಲ, ಜಗತ್ತುಗೊಂಡ ಅತ್ಯಂತ ಶ್ರೇಷ್ಠವಾದ ಯೂನಿವರ್ಸಿಟಿಯಾಗಿತ್ತದು. ಆ ಯೂನಿವರ್ಸಿಟಿ ಜಗತ್ತು ಬೆಚ್ಚಿ ಬೀಳುವಂತಹ ಪ್ರತಿಭಾಶಾಲಿಗಳಿಗೆ ನೇತೃತ್ವವನ್ನು ಕೊಟ್ಟಿತ್ತು, ಜನ್ಮವನ್ನು ಕೊಟ್ಟಿತ್ತು. ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರಂತಹ ರಾಜಕೀಯ ಮುಸದ್ದಿಗಳು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಪಾಠಶಾಲೆಯಲ್ಲಿ ಕಲಿತು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿಕೊಂಡು ಮಾದರಿ ಯೋಗ್ಯವಾದಂತಹ ಆಡಳಿತವನ್ನು ನಡೆಸಿದ ವ್ಯಕ್ತಿಯಾಗಿದ್ದಾರೆ. ಇವತ್ತು ನಿಮಗೆ ಗೊತ್ತಿರಬೇಕು, ಡಾಕ್ಯುಮೆಂಟೇಷನ್ ಫೈಲ್ ಸಿಸ್ಟಮ್, ಕಡತಗಳನ್ನು ಸಂರಕ್ಷಣೆ ಮಾಡಿರುವುದು, ಡಾಕ್ಯುಮೆಂಟ್ಗಳನ್ನು ಬರೆದಿರುವುದು, ಸೈನಿಕರಿಗೆ ಬೇಕಾದಂತಹ ಪಿಂಚಣಿ ವ್ಯವಸ್ಥೆಗಳನ್ನು ಏರ್ಪಡಿಸುವುದು, ಸೈನಿಕರ ಬಗ್ಗೆ ರಿಜಿಸ್ಟ್ರೇಷನ್ ಏರ್ಪಡಿಸುವುದು ಮುಂತಾದ ಅನೇಕ ರೀತಿಯ ಆಧುನಿಕವಾದ ಆಡಳಿತ ಕ್ರಮಗಳಿಗೆ ಮುನ್ನುಡಿಯನ್ನು ಬರೆದದ್ದು ಸೈಯದನ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹುನು ಆಗಿದ್ದರು. ಅಂತಹ ಅನೇಕ ರೀತಿಯ ಸೇವೆಗಳನ್ನು ಮಾಡಿದಂತಹ ಅನೇಕ ಮಂದಿ ಮಹನೀಯರು ಸಹೋದರರೇ ನಮ್ಮ ವೇದಿಕೆಗೆ ಸೈಯದ್ ಜಲಾಲುದ್ದೀನ್ ಹಾದಿ ತಂಗಳು ಆಗಮಿಸಿದ್ದಾರೆ. ಸಂಘಟಕರ ವತಿಯಿಂದ ಅವರಿಗೆ ನಾನು ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಸಹೋದರ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಈ ರಾಜ್ಯಶಾಸ್ತ್ರ ಅಧ್ಯಯನ ಮಾಡಿದ್ದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪಾಠಶಾಲೆಯಲ್ಲಿ. ಇಡೀ ಜಗತ್ತನ್ನು ಪರಿವರ್ತನೆ ಮಾಡುವಂತಹ ಅನೇಕಾರು ಪ್ರತಿಭಾಶಾಲಿಗಳನ್ನು ಜಗತ್ತಿಗೆ ಸಮರ್ಪಿಸಿದ್ದು ಅಸುಫಾ ಎನ್ನುವ ಆ ಒಂದು ದಿಣ್ಣೆಯ ಮೇಲೆ ಪರಿಮಿತವಾದ ಸೌಕರ್ಯಗಳೊಂದಿಗೆ ಅತ್ಯಂತ ಕ್ಷುಲ್ಲಕ ರೀತಿಯಲ್ಲಿ, ಅತ್ಯಂತ ಕನಿಷ್ಠವಾದ ರೀತಿಯಲ್ಲಿ ಆಹಾರವನ್ನು ಕೂಡ ಸೇವಿಸಿ, ಬಟ್ಟೆ ಇಲ್ಲದೆ, ಮೂಲಭೂತವಾದ ಸೌಕರ್ಯಗಳಿಲ್ಲದೆ ಜ್ಞಾನವನ್ನು ಕಲಿತಂತಹ ಒಂದು ಪರಂಪರೆಯಾಗಿತ್ತು ಅಸುಫಾದ ಪರಂಪರೆ. ಆದ್ದರಿಂದ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ನ ಕಾರ್ಯಕರ್ತರಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ, ಜ್ಞಾನವನ್ನು ಕೊಡ್ತಾ ಇದ್ದೇವೆ, ಇಲ್ಮನ್ನು ಕೊಡ್ತಾ ಇದ್ದೇವೆ. ಅವರನ್ನು ಕೇವಲ ನಾವು ಸಂಘಟನಾ ಚಟುವಟಿಕೆ ಅಂತ ಹೇಳಿ ಈ ರೀತಿಯ ಬಾಹ್ಯವಾದ ಕೆಲಸಗಳನ್ನು ಮಾಡಿಸುವುದು ಮಾತ್ರವಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ
ಈ ಪ್ರದೇಶದಲ್ಲಿ ಸಮಾಜದಲ್ಲಿ ಆಗಬೇಕಾದ ಕೆಲಸ ವಿಶ್ವಾಸಗಳ ಸಂರಕ್ಷಣೆಯಾಗಿದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅನೇಕ ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸಿದ್ದಾರೆ. ನೀವು ಮತ್ತು ನಿಮ್ಮ ತಂದೆಯರು ಕೇಳದ ಅತ್ಯಂತ ಅಪಾಯಕಾರಿಯಾದ ವಿಚಿತ್ರವಾದ ವಾದಗಳೊಂದಿಗೆ ನಿಮ್ಮನ್ನು ಜನರು ಸಮೀಪಿಸುವರು. ಅವರ ವಾದಗಳು ಅತ್ಯಂತ ವಿಚಿತ್ರವಾಗಿರುವವು. ಆ ವಿಚಿತ್ರವಾದ ವಾದಗಳು, ವಿತಂಡ ವಾದಗಳು, ನವೀಕರಣ ವಾದಗಳು, ಅದು ಕೇವಲ ಇವತ್ತು ನಮಗೊತ್ತಿದೆ ಶರಿಯಾ ಸಂಬಂಧವಾಗಿ ಬಂದಂತಹ ವಿವಾದಗಳು, ಶರಿಯತ್ ಹೆಸರಲ್ಲಿ ಬಂದಂತಹ ವಿವಾದಗಳು. ಸರ್ಕಾರ, ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಡುವಂತಹ ಸಂದರ್ಭ ಬಂತು. ಇಸ್ಲಾಮಿಕ ಶರಿಯತನ್ನು ಬದಲಾಯಿಸಬೇಕು ಅಂತೇಳಿ ಸಹೋದರರೇ ಯೋಚನೆ ಮಾಡಿ ನೋಡಿ. ಇಸ್ಲಾಮಿಕ ಶರಿಯತ್ ಎಂದರೆ ಕಾಲಕಾಲಗಳಲ್ಲಿ ಬದಲಾವಣೆ ಮಾಡಲಿಕ್ಕೆ ಯಾವುದಾದರೊಬ್ಬ ಮನುಷ್ಯ ತಂದಂತಹ ಒಂದು ನಿಯಮಗಳದಲ್ಲ. ಅದಕ್ಕೆ ಬದಲಾಗಿ ಇಸ್ಲಾಮಿಕ ಶರಿಯ ಅಂದರೇನು? ಈ ಜಗತ್ತನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ, ಜಗತ್ತಿಗೆ ಕಲಿಸಿದ ಆ ಮನುಷ್ಯರನ್ನು, ತನ್ನ ದಾಸರನ್ನು ಯಾವ ರೀತಿಯಲ್ಲಿ ನಡೆಯಬೇಕೆಂಬುದನ್ನು ಬೋಧಿಸಲು ನಿರ್ಮಾಣ ಮಾಡಿರುವಂತಹ ನಿಯಮಗಳ ಸಂಹಿತೆಗಳಾಗಿವೆ ಶರಿಯ. ಆ ಶರಿಯನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಧಾನಮಂತ್ರಿಗೆ ಸಾಧ್ಯವಿಲ್ಲ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ಗೆ ಸಾಧ್ಯವಿಲ್ಲ. ಅದನ್ನು ಬದಲಾವಣೆ ಮಾಡಲಿಕ್ಕೆ ಎಂಪಿಗಳ ಬಹುಮತ ಇದ್ದರೆ ಆ ಬಹುಮತದ ಮೂಲಕ ಯಾವುದಾದರೂ ಬಿಲ್ಲುಗಳನ್ನು, ಮಸೂದೆಗಳನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಭಾರತದಾದ್ಯಂತ ತಹಫುಜ್ ಶರಿಯ ಕಾನ್ಫರೆನ್ಸ್ಗಳು ನಾವು ನಡೆಸಿದೆವು. ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ SYSಗಳೆಲ್ಲ ಸೇರಿ ಶರಿಯ ಸಂರಕ್ಷಣಾ ಅಭಿಯಾನಗಳನ್ನು ನಾವು ಮಾಡಿದೆವು. ನಮ್ಮ ನಾಯಕ ಶೇಖುನಾ ಕಾಂದಬರ ಮುಸ್ತಾದಿ ಅದಕ್ಕೆ ಬೇಕಾಗಿ ಈ ನಾಡಿನ ಅಲ್ಪಸಂಖ್ಯಾತ ಘಟಕಗಳ ಮಿನಿಸ್ಟರ್ಗಳನ್ನು ಭೇಟಿಯಾಗಿ ಆ ವಿಷಯಗಳಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸಹೋದರ ಯೋಚನೆ ಮಾಡಿ ನೋಡಿ, ಯಾರಾದರೊಬ್ಬ ಒಂದು ಮಂತ್ರಿ ಸ್ಥಾನಕ್ಕೆ ಬಂದರೆ ಅವ ಯಾವುದಾದೊಂದು ಕೋಮಿಗೆ, ಒಂದು ಪಕ್ಷಕ್ಕೆ ಮಾತ್ರ ಮಂತ್ರಿ ಆಗುವುದಿಲ್ಲ. ಅವರ ಪವರ್, ಅವರ ಶಕ್ತಿ, ಅವರ ಅಧಿಕಾರ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗ್ತದೆ. ನಮ್ಗೆ ಗೊತ್ತಿದೆ, ನಮ್ಮ ಪ್ರಧಾನಮಂತ್ರಿ ಯಾರಿಗೂ ಕೂಡ ವಿಸಿಟಿಂಗ್ಗೆ ಟೈಮ್ ಕೊಡುವವರಲ್ಲ, ಮೀಟಿಂಗ್ಗೆ ಟೈಮ್ ಕೊಡ್ತಾ ಇಲ್ಲ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರವಾಗಿದೆ ಅದು. ಅದೇ ಸಂದರ್ಭದಲ್ಲಿ ನಮ್ಮ ಸೈದನ ಕಿಲ್ಲೂರು ತಂಗಳು ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ, ಅಲ್ಹಮ್ದುಲಿಲ್ಲಾ. ಅವರಿಗೂ ಸಂಘಟಕರ ವತಿಯಿಂದ ನಾನು ಸ್ವಾಗತ ಹೇಳ್ತಾ ಇದ್ದೇನೆ. ಸಹೋದರರೇ, ಆ ರೀತಿಯಾಗಿ ನಮ್ಮ ಮೋದಿಗೆ ಯಾರಿಗೂ ಕೂಡ ಮೀಟಿಂಗ್ಗೆ ಟೈಮ್ ಕೊಡ್ತಾ ಇಲ್ಲ, ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ. ಇವತ್ತು ನೋಡಿ, 85 ಕಾಲಘಟ್ಟಗಳಲ್ಲಿ ಶರಿಯ ಸಮಸ್ಯೆ ಉಂಟಾಗಿತ್ತು ಈ ದೇಶದಲ್ಲಿ. ಶಾಬಾನು ಪ್ರಕರಣದ ಬಗ್ಗೆ ನೀವು ಮರೆತಿಲ್ಲ. ಸುಮಾರು 30 ವರ್ಷಗಳ ಹಿಂದೆ ಶಾಬಾನು ಎನ್ನುವ ಒಬ್ಬ ಹುಡುಗಿಗೆ, ಒಬ್ಬ ಹುಡುಗಿ ಅಂತ ಹೇಳುವುದಕ್ಕಿಂತ ಒಬ್ಬ ಮುದುಕಿಗೆ ಅಂತ ಹೇಳುವುದು ಒಳ್ಳೆಯದು. ಅವನಿಗೆ ತಲಾಖ್ ಹೇಳುವ ಸಂದರ್ಭದಲ್ಲಿ 62 ವರ್ಷ ಆಯಿತು. 62ನೇ ವಯಸ್ಸಿನಲ್ಲಿ ತಲಾಖನ್ನು ಪಡೆದ ಶಾಬಾನು ಎನ್ನುವ ಮಹಿಳೆ, ಮಧ್ಯಪ್ರದೇಶದ ಇಂದೋರ್ನ ಮಹಿಳೆ, ಸುಪ್ರೀಂ ಕೋರ್ಟಿಗೆ ಹೋಗಿ ಕೇಸ್ ಕೊಟ್ಟರು. ತನ್ನ ಪತಿಯ ವಿರುದ್ಧ ಮಾತ್ರ ಕೇಸು ಕೊಟ್ಟದಲ್ಲ, ತನಗೆ ಹಿಂಸೆಯನ್ನು ನೀಡಿದ ಪತಿಯ ವಿರುದ್ಧ ಅಲ್ಲ, ತನಗೆ ಇಳಿ ವಯಸ್ಸಿನಲ್ಲಿ ತಲಾಖನ್ನು ಕೊಟ್ಟ ಪತಿಯ ವಿರುದ್ಧವಲ್ಲ. ಆಕೆಯ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿದ್ದು ಇಸ್ಲಾಮಿ ಶರಿಯತನ್ನು ಬದಲಾಯಿಸಬೇಕು, ಟ್ರಿಪಲ್ ತಲಾಖನ್ನು ನಿಷೇಧ ಮಾಡಬೇಕು. ಆ ಸಂದರ್ಭದಲ್ಲಿ ಏನಾಯಿತು? ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾದ ಉಪಾಧ್ಯಕ್ಷರಾಗಿದ್ದ ತಾಜುಲ್ ಉಲಮ ಉಳ್ಳಾಳ್ ತಂಗಳ್, ಅದರ ಕಾರ್ಯದರ್ಶಿಯಾಗಿದ್ದ ಸುಲ್ತಾನ್ ಉಲಮ ಕಾಂದವರ ಮುಸ್ತಾದ್, ಆ ಕಾಲಘಟ್ಟಗಳಲ್ಲೂ ಕೂಡ ಬಹು ಜನರನ್ನು ಬಾಧಿಸುವಂತಹ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಒಬ್ಬ ಜತಕಾರ್ಯದರ್ಶಿ ಆಗಿದ್ದರೂ ಕೂಡ ಎಲ್ಲ ವಿಚಾರಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನೇತೃತ್ವ ಕೊಡುತ್ತಿದ್ದುದು ಎ ಪಿ ಉಸ್ತಾದ್ ಆಗಿದ್ದರು. ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿದ್ದ ರಾಜೀವ್ ಗಾಂಧಿಯವರನ್ನು ಭೇಟಿ ಮಾಡಿ ಆ ರಾಜೀವ್ ಗಾಂಧಿಯವರೊಂದಿಗೆ ಇಸ್ಲಾಮೀ ಶರಿಯತ್ನಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ರಾಜಕಾರಣಿಗೆ ಅವಕಾಶ ಇಲ್ಲ. ಯಾವುದೇ ರೀತಿಯಲ್ಲೂ ಕೂಡ ಕೂಡುವಿಕೆ ಕಳುವಿಕೆಗೆ ಶರಿಯತ್ನಲ್ಲಿ ಆಸ್ಪದವಿಲ್ಲ. ನೋ ಡಿಲಿಷನ್, ನೋ ಎಡಿಷನ್, ಅದಕ್ಕೆ ಸೇರ್ಪಡೆ ಬೇಡ, ಡಿಲಿಷನ್ ಮಾಡುವುದು ಬೇಡ. ಅದು ಅಪ್ರಮಾದಿತ್ವದಿಂದ ಕೂಡಿದೆ, ಅದು ಸಮಗ್ರವಾಗಿದೆ, ಅದು ಸಂಪೂರ್ಣವಾಗಿದೆ. ಅದು ಅಲ್ಲಾಹು ಸೃಷ್ಟಿಕರ್ತನಾದ, ಜಗನ್ನಿಯಂತಕನಾದ, ಸೃಷ್ಟಿ ಸ್ಥಿತಿ ಸಂಹಾರಕರ್ತನಾದ ಅಲ್ಲಾಹು ಜಗತ್ತಿನಲ್ಲಿ ವಾಸ ಮಾಡುವಂತಹ ಮನುಷ್ಯರ ಕ್ಷೇಮಕ್ಕಾಗಿ ಅವತೀರ್ಣಗೊಳಿಸಿದಂತಹ ನಿಯಮಗಳಾಗಿವೆ. ಅದು ಯಾವತ್ತೂ ಕೂಡ ಬದಲಾವಣೆ ಮಾಡಬೇಕಾದದಲ್ಲ. ಇದನ್ನು ಕಾಂದಬರ ಮುಸ್ತಾದ್ ಮನವರಿಕೆ ಮಾಡಿಕೊಟ್ರು. ಸಮಸ್ತ ಕೇರಳ ಜಮೀಯತ್ತುಲ್ ಉಲಮಾಗಳು ಮನವರಿಕೆಯನ್ನು ಮಾಡಿಕೊಟ್ರು. ತಕ್ಷಣ ರಾಜೀವ್ ಗಾಂಧಿಯವರು ಫರ್ಮಾನನ್ನು ಹೊರಡಿಸಿ ಆ ತೀರ್ಮಾನವನ್ನು ರದ್ದು ಮಾಡಿಸಿದರು. ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ವಿಧಿಸಿದ್ದು ಗೊತ್ತಾ ನಿಮಗೆ? ತಲಾಖೆ ಹೇಳಿದ ಮಹಿಳೆಗೆ ಮನಸ್ಸಮಾಧಾನಕ್ಕಾಗಿ ಏನಾದರೊಂದು ಗಿಫ್ಟ್ ಕೊಡಿ ಅಂತ ಕುರಾನ್ ಹೇಳಿದೆ. ಫಲಿಲ್ ಮುತಲ್ಲಕಾತಿ ಮತಾ ಉಂಬಿಲ್ ಮಅರೂಫ್ ಹಕ್ಕನ್ ಅಲಲ್ ಮುತ್ತಕೀನ್.
ಓ ಮುತ್ತಕಿಂಗಳೇ, ಅನಿವಾರ್ಯ ಕಾರಣಗಳಿಂದ ನೀವು ತಲಾಖ್ ಹೇಳುವ ಸಂದರ್ಭ ಬಂದಲ್ಲಿ ನೀವು ಖಂಡಿತವಾಗಿಯೂ ಆ ತಲಾಖ್ ಹೇಳುವ ಹೇಳಲ್ಪಡುವ ಹೆಣ್ಣಿಗೆ ಏನಾದರೂ ಗಿಫ್ಟ್ ಕೊಡಿ ಅಂತ ಕುರಾನ್ ಹೇಳಿದೆ. ಇಷ್ಟು ಕಾಲ ಒಟ್ಟಾಗಿ ಜೊತೆಯಾಗಿ ಬೆಳೆದು ಬೆಸೆದು ಬದುಕಿದ್ದ ಒಂದು ನೆನಪಿಗಾಗಿ ಒಳ್ಳೆಯ ಮನಸ್ಸಲ್ಲಿ ಅವರನ್ನು ಬೀಳ್ಕೊಡಿ ಅಂತ ಕುರಾನ್ ಹೇಳಿದೆ. ಅದೊಂದು ಮಾನವತೆಯ ಒಂದು ದೊಡ್ಡ ಸಂದೇಶವನ್ನು ಕುರಾನಲ್ಲಿ ಸಾರಿದೆ. ಆ ಕುರಾನಿಗೆ ಮುಕ್ಕಾ ಗಂಟೆಗಳು ಕೊಟ್ಟ ಅರ್ಥವನ್ನು ನೋಡಿಕೊಂಡು, ಇಂಗ್ಲಿಷ್ ಭಾಷೆಯಲ್ಲಿ ಸುನ್ನಿ ಅಲ್ಲದ ಒಬ್ಬ ವ್ಯಕ್ತಿ ಬರೆದ ಕುರಾನ್ ವ್ಯಾಖ್ಯಾನವನ್ನು ನೋಡಿಕೊಂಡು, ಅವತ್ತಿನ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದ ವೈ ವಿ ಚಂದ್ರಚೂಡ್ ಎನ್ನುವ ವ್ಯಕ್ತಿ ಅದಕ್ಕೆ ಕೊಟ್ಟಂತಹ ಅರ್ಥ ಏನಾಗಿತ್ತು? ಶಾಬಾನುವಿನ ಪತ್ನಿಯಾಗಿರುವ ಆ ಮನುಷ್ಯನಿಗೆ, ಅಹಮದ್ ಖಾನ್ ಎನ್ನುವ ಮನುಷ್ಯನಿಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತದೆ, ಶಾಬಾನು ಎನ್ನುವ ಮಹಿಳೆ ಮರಣ ಹೊಂದುವ ತನಕ ಆಕೆಗೆ ದೈನಂದಿನ ಖರ್ಚಿಗೆ ಮೈಂಟೆನೆನ್ಸ್ ಕೊಡಬೇಕು, ಜೀವನಾಂಶವನ್ನು ಕೊಡಬೇಕು. ಪವಿತ್ರವಾದ ಇಸ್ಲಾಮಿಕ ಶರೀಆ ತಲಾಖ್ ಹೇಳಲ್ಪಟ್ಟ ವಿಚ್ಛೇದಿತ ಪತಿಗೆ ಮರಣದ ತನಕ ಅಥವಾ ಇನ್ನೊಂದು ಮದುವೆ ತನಕ ಈ ರೀತಿಯ ಜೀವನಾಂಶ ಕೊಡಬೇಕೆನ್ನುವ ಪದ್ಧತಿಯನ್ನು ಅಂಗೀಕಾರ ಮಾಡುವುದಿಲ್ಲ. ತಲಾಖಿನೊಂದಿಗೆ ಆ ಮಹಿಳೆ ಅನ್ಯ ಮಹಿಳೆಯಾಗಿ ಮಾರ್ಪಡುತ್ತಾಳೆ. ಆದ್ದರಿಂದ ಆಕೆಗೆ ಬೇಕಾಗಿ ಮೈಂಟೆನೆನ್ಸ್ ಕೊಡಿ, ಗಿಫ್ಟ್ ಕೊಡಿ. ಗಿಫ್ಟ್ ಕೊಡುವಂತಹ ವಸ್ತುಗಳು ಆಕೆಯ ಜೀವಿತ ಸಂಪೂರ್ಣವಾಗಿ ಅನುಭವಿಸೋದಕ್ಕೆ ಸಾಕಾಗುವಷ್ಟು ದೊಡ್ಡ ಮೊತ್ತದಲ್ಲಿರಲಿ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಮೈಂಟೆನೆನ್ಸ್ ಅಥವಾ ಜೀವನಾಂಶ ಕೊಡಬೇಕೆನ್ನುವ ವಿಧಿ ಶರೀಆದಲ್ಲಿಲ್ಲ. ಇದನ್ನು ರಾಜೀವ್ ಗಾಂಧಿಯವರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ನಮ್ಮ ನಾಯಕರು ಯಶಸ್ವಿಯಾದಾಗ 30 ವರ್ಷಗಳ ಹಿಂದೆ 1985 ಶರೀಆ ವಿವಾದ ಬಂದ ಸಂದರ್ಭಗಳಲ್ಲಿ ಪ್ರಧಾನಮಂತ್ರಿಗಳು ಆ ತೀರ್ಮಾನವನ್ನು ರದ್ದು ಮಾಡಲಿಕ್ಕೆ ಆದೇಶವನ್ನು ಕೊಟ್ಟರು. ಅನಂತರ 30 ವರ್ಷಗಳ ಕಾಲ ಯಾವ ರೀತಿಯಲ್ಲೂ ಕೂಡ, ಯಾವ ಸ್ಥಿತಿಯಲ್ಲೂ ಕೂಡ ಶರೀಆದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಗೊಂದಲ ಮೂಡಿ ಬಂದಿಲ್ಲ. ನಿಮಗೆ ಗೊತ್ತು, ಮೊನ್ನೆ ಮುಖ್ತಾರ್ ಅಬ್ಬಾಸ್ ನಖ್ವಿ ಎನ್ನುವ ಮಂತ್ರಿಯ ಜೊತೆಗೆ ಕಾಂದವರ ಮುಸ್ತಾದ್ ಒಂದು ಸಮಾವೇಶವನ್ನು ನಡೆಸಿದಾಗ ಕೆಲವರಿಗೆ ಬಹಳ ದೊಡ್ಡ ವಿಚಾರವಾಯಿತು. ಅದು ಹುಳುಕುಗಳನ್ನು ಮಾತ್ರ ನೋಡಿ ಬದುಕುವಂತಹ ಜನರಿದ್ದಾರೆ. ಆ ಹುಳುಕು ನೋಡಿ ಬದುಕುವಂತಹ ಮನುಷ್ಯರಿಗೆ ಅದು ಸಹಿಸಲಿಲ್ಲ. ಅವರು ಹೇಳಿದರು, ಶಿಯಾ ನಾಯಕನ ಜೊತೆ ಕಾಂದಪುರ ಮುಸ್ತಾದ್ ಬೆರೆದಿದ್ದಾರೆ. ಸಹೋದರ ಯೋಚನೆ ಮಾಡಿ ನೋಡಿ, ಮುಖ್ತಾರ್ ಅಬ್ಬಾಸ್ ನಖ್ವಿ ಶಿಯಾವೋ ಸುನ್ನಿಯೋ ಮುಜಾಹಿದೋ ಯಾವ ಜಾತಿ ಅಂತ ನೋಡಿ ಅಲ್ಲ, ಮುಖ್ತಾರ್ ಅಬ್ಬಾಸ್ ನಖ್ವಿ ಭಾರತದ ಘನ ಸರ್ಕಾರದ ಯೂನಿಯನ್ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಚಿವಾಗಿದ್ದರೆ ಈ ನಾಡಿನ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ಅಧಿಕೃತವಾದಂತಹ ತೀರ್ಮಾನಗಳನ್ನು ಮಾಡುವುದು ಪ್ರಧಾನಮಂತ್ರಿಯಲ್ಲ, ಅದು ಈ ಸಚಿವರು ಮಾಡಬೇಕು. ತನ್ನ ಖಾತೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತಾನೇ ಅದರ ಪರಮಾಧಿಕಾರಿ, ಪ್ರಧಾನಮಂತ್ರಿ ರೆಕಮೆಂಡ್ ಮಾಡಬಹುದಷ್ಟೇ. ಆ ನಿಟ್ಟಿನಲ್ಲಿ ಕಾಂದಪುರ ಮುಸ್ತಾದ್ ಅಧಿಕಾರದ ಇಂದ್ರಪ್ರಸ್ಥದ ಆಸ್ಥಾನದಲ್ಲಿ ದೆಹಲಿಯಲ್ಲಿ ನಡೆಸಿದ ಶರೀಆ ಕಾನ್ಫರೆನ್ಸ್ನಲ್ಲಿ ಕೇವಲ ಒಂದು ಕಾಗದವನ್ನು ಹಿಡ್ಕೊಂಡು ಹೋಗಿ ಆ ಮಂತ್ರಿಯ ಬಾಗಿಲಲ್ಲಿ ನಿಂತು ಅಪಾಯಿಂಟ್ಮೆಂಟ್ಗಾಗಿ ಗಂಟೆಗಟ್ಟಲೆ ಕಾದು ಅವರನ್ನು 1 ನಿಮಿಷದ ಅಪಾಯಿಂಟ್ಮೆಂಟ್ ಸಿಕ್ಕಿದಾಗ ಆ ಕಾಗದವನ್ನು ಕೊಟ್ಟು ಫೋಟೋ ಕ್ಲಿಕ್ಕಿಸಿಕೊಂಡು ಬಂದದ್ದಲ್ಲ. ದೆಹಲಿಯಲ್ಲಿ ತಾನು ನಡೆಸಿದ ರಾಷ್ಟ್ರೀಯ ಮಟ್ಟದ ನ್ಯಾಷನಲ್ ಲೆವೆಲ್ ಶರೀಆ ಸಂರಕ್ಷಣಾ ಸಮ್ಮೇಳನಕ್ಕೆ ಕೇಂದ್ರ ಮಂತ್ರಿಯಾದ ಮುಖ್ತಾರ್ ಅಬ್ಬಾಸ್ ನಖ್ವಿಯನ್ನು ಎಪ್ಪಿಸಾದ ಆಹ್ವಾನ ಮಾಡಿದರು. ಸ್ವಚ್ಛವಾದ ಉರ್ದುವಿನಲ್ಲಿ ಕಾಂದಪುರ ಮುಸ್ತಾದ್ ಹೇಳಿದರು, ಶರಿಯತ್ ಎನ್ನುವುದು ಯಾವುದೇ ವೇದ ಪುಸ್ತಕಗಳಲ್ಲ, ಶರಿಯತ್ ಎನ್ನುವುದು ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಪುಸ್ತಕಗಳಲ್ಲ, ಮನುಷ್ಯ ನಿರ್ಮಿತವಾದಂತಹ ಯಾವುದೇ ಮಾರ್ಗಗಳಲ್ಲ. ಶರಿಯತ್ ಎನ್ನುವುದು ಅಲ್ಲಾಹು ಸುಬ್ಹಾನಹು ವ ತಆಲಾ ಭೂಮಿ ಲೋಕಕ್ಕೆ ಅವತೀರ್ಣಗೊಳಿಸಿದ ದೈವದತ್ತವಾದ ಸಂಪೂರ್ಣವಾದ ಸಮಗ್ರವಾದ ಜೀವನ ಕ್ರಮವಾಗಿದೆ. ಅದರಲ್ಲಿ ಅಮೆಂಡ್ಮೆಂಟ್ಸ್ ಇಲ್ಲ, ಅದರಲ್ಲಿ ತಿದ್ದುಪಡಿಗಳಿಲ್ಲ, ಅದರಲ್ಲಿ ಡಿಲಿಷನ್ಗಳಿಲ್ಲ, ಅದರಲ್ಲಿ ಎಡಿಷನ್ಗಳಿಲ್ಲ. ಆದ್ದರಿಂದ ಶರಿಯತ್ರ ಬಗ್ಗೆ ನೀವು ಯಾರೂ ಕೂಡ ಮುಟ್ಟಬಾರದು ಅಂತ ಹೇಳಿದಾಗ ಮುಖ್ತಾರ್ ಅಬ್ಬಾಸ್ ನಖ್ವಿ ಕೊಟ್ಟ ಉತ್ತರ ಏನಾಗಿತ್ತು ಗೊತ್ತೆ ನಿಮಗೆ? ನಿಮ್ಮಂತಹ ಘನವಿದ್ವಾಂಸರು ಶರೀಆದ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಟ್ಟು ಅದರಲ್ಲಿ ಹಸ್ತಕ್ಷೇಪ ಮಾಡಬಾರದು ಅಂತ ಹೇಳುವುದಾದರೆ ತಮ್ಮ ಹೇಳಿಕೆಯ ಪ್ರಕಾರ ಶರೀಆದಲ್ಲಿರುವ ವಿವಾದ ಅಂದರೆ ಆ ಮುತ್ತಲಾಖ್ ಟ್ರಿಪಲ್ ತಲಾಖ್ ಅನ್ನುವಂತಹ ವಿವಾದಗಳನ್ನು ನಾನು ಕೊನೆಗೊಳಿಸಲಿಕ್ಕೆ ಶಿಫಾರಸು ಮಾಡುವುದಾಗಿ ಕೇಂದ್ರ ಮಂತ್ರಿ ಅವತ್ತು ಹೇಳಿದ್ದರೆ ಸಹೋದರರೇ, ಸುನ್ನತ್ ಜಮಾತಿಗೆ ಇದಕ್ಕಿಂತ ದೊಡ್ಡ ಲಾಭ ಯಾವುದಿದೆ ಎಂಬುದನ್ನು ಇವತ್ತು ನಾವು ಹೇಳಬೇಕಾಗಿದೆ. ಶೇಖನ ಪೇರಡು ಸಹೋದರವರು ಆಗಮಿಸ್ತಾ ಇದ್ದಾರೆ, ಇನ್ಶಾಅಲ್ಲಾ ಕೆಲವೇ ಸೆಕೆಂಡ್ಗಳಲ್ಲಿ ಅವರು ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಮುಖ್ಯ ಭಾಷಣ ಇನ್ಶಾಅಲ್ಲಾ ನಡೆಯಲಿಕ್ಕಿದೆ. ಆದ್ದರಿಂದ ಸಹೋದರ, ಈ ನಿಟ್ಟಿನಲ್ಲಿ ಪವಿತ್ರವಾದ ದೀನುಲ್ ಇಸ್ಲಾಂಗೆ ಅಪಾಯ ಬರುವಂತಹ ಸಂದರ್ಭಗಳಲ್ಲಿ ನಮ್ಮ ಉಲಮಾಗಳು ಎಚ್ಚೆತ್ತುಕೊಂಡು ತಮ್ಮ ದೌತ್ಯವನ್ನು ಧರ್ಮವನ್ನು ನಿರ್ವಹಣೆ ಮಾಡ್ತಾರೆ. ಬೇರೆ ಯಾವುದೇ ಅನಗತ್ಯವಾದ ಕಾರ್ಯಕ್ರಮಗಳಲ್ಲಿ ಮೂಗು ತೂರಿಸಲಿಕ್ಕೆ
ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಯವಿಲ್ಲ, ಟೈಮ್ ಇಲ್ಲ. ಸಮಯವಿಲ್ಲದ ಅಲೆಮಾರಿಗಳು ನಿರಂತರವಾಗಿ ಅಪಪ್ರಚಾರಗಳಲ್ಲಿ ತೊಡಗಿರುವಾಗ, ಸಮಾಜದಲ್ಲಿ ಗೊಂದಲ ಮೂಡಿಸುವಂತಹ ಕೆಲಸಗಳಲ್ಲಿ ತೊಡಗುವಾಗ, ಅದರ ವಿರುದ್ಧವಾಗಿ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ಮಾಡುವಂತಹ ಕೆಲಸವನ್ನು ನಮ್ಮ ಉಲಮಾಗಳು ಮಾಡುತ್ತಾ ಇದ್ದಾರೆ. ಪೇರೋಡು ಸಾದರವರು ಕಳೆದ 40 ವರ್ಷಗಳಿಂದ ತಮ್ಮ ಪ್ರಭಾಷಣಗಳ ಮೂಲಕ ಈ ಕೆಲಸವನ್ನು ಮಾಡಿದ್ದಾರೆ. 25 ವರ್ಷಗಳಿಂದ ಸಿರಾಜುಲ್ ಹುದಾ ಸಮ್ಮೇಳನದ ಮೂಲಕ ಇದೇ ಕೆಲಸವನ್ನು ಉಸ್ತಾದ ಮಾಡುತ್ತಾ ಬಂದಿದ್ದಾರೆ. ಆದ್ದರಿಂದ ಉಲಮಾಗಳು ತಮ್ಮ ದೌತ್ಯವನ್ನು ನಿರ್ವಹಣೆ ಮಾಡಲಿಕ್ಕಾಗಿ, ಅದು ಸರಿಯಾದಿನ ವಿಷಯವಾಗಿರ್ಬೋದು, ರಾಜಕೀಯವಾದ ವಿಷಯವಾಗಿರ್ಬೋದು, ಆ ಸಂಬಂಧವಾದಂತಹ ತೀರ್ಮಾನಗಳನ್ನು ಹೊರಡಿಸುವುದು ಸರ್ಕಾರಗಳಾಗಿರ್ಬೋದು, ಸುಪ್ರೀಂ ಕೋರ್ಟ್ಗಳಾಗಿರ್ಬೋದು. ಸಹೋದರರೇ, ಅದಲ್ಲದಿದ್ದರೆ ಸಮಾಜದಲ್ಲಿ ಸದಾ ಸಮಯ ಗೊಂದಲವನ್ನು ಸೃಷ್ಟಿ ಮಾಡುತ್ತಿರುವ ಯಾವುದಾದರೂ ನೂತನವಾದಿ, ನವೀಕರಣವಾದಿ, ಗೊಂದಲವಾದಿ ಪಂಗಡಗಳಾಗಿರ್ಬೋದು, ನವೀಕರಣ ನೂತನವಾದಿಗಳ ಬಗ್ಗೆ, ಬಿದಅತ್ತಿನವರ ಬಗ್ಗೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಬಹಳ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಎಚ್ಚೆತ್ತುಕೊಂಡಿದ್ದೇವೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ನಿಮ್ಮ ಈಮಾನನ್ನು ಕದಲಿಸುವ, ನಿಮ್ಮ ಈಮಾನನ್ನು ನಾಶ ಮಾಡುವ ಕಾರಣ ಬಿದಅತ್ತಿನವರೊಂದಿಗೆ ಕುಳಿತುಕೊಳ್ಳಬೇಡಿ ಅಂತ ಇಸ್ಲಾಂ ಹೇಳಿದೆ. ಅವರೊಂದಿಗೆ ನಗುಮುಖದಿಂದ ವರ್ತಿಸಬೇಡಿ ಅಂತ ಕುರಾನ್ ಹೇಳಿದೆ, ಇಸ್ಲಾಂ ಹೇಳಿದೆ. ಅವರಿಗೆ ಸಲಾಂ ಹೇಳಬೇಡಿ ಅಂತ ಇಸ್ಲಾಂ ಹೇಳಿದೆ. ಯಾಕೆ ಹೇಳಿದ್ದು ನಿಮಗೆ ಇದನ್ನು? ಯಾಕೆ ಕುರಾನ್ ಇಸ್ಲಾಂ ಹೇಳಿದೆ? ಇಸ್ಲಾಂ ಯಾವತ್ತೂ ಕೂಡ ಶಾಂತಿಯನ್ನು ಬಯಸುವ ಧರ್ಮ, ಒಗ್ಗಟ್ಟನ್ನು ಬಯಸುವ ಧರ್ಮ. ಇಸ್ಲಾಂ ಯಾವ ಕಾಲದಲ್ಲೂ ಕೂಡ ಮನುಷ್ಯನ ಮಧ್ಯೆ ಸಹಿಷ್ಣುತೆಯನ್ನು ಮತ್ತು ಸಾಮರಸ್ಯವನ್ನು ಬಯಸುವ ಧರ್ಮ. ಯಾವುದಾದರೊಂದು ಪಂಗಡಕ್ಕೆ ಇಸ್ಲಾಂ ಸಲಾಂ ಹೇಳಬೇಡಿ ಅಂತ ಹೇಳಿದರೆ ಅದರ ಅರ್ಥ ನಿಮಗೆ ಗೊತ್ತಿರಬೇಕೊಂದು ವಿಚಾರ. ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವವರು, ಮುಸ್ಲಿಂ ಏಕತೆಯನ್ನು ಒಡೆಯುವವರು. ಕೆಲವರು ಏಕತಾ ಸಮ್ಮೇಳನಗಳನ್ನು ಮಾಡ್ತಾರೆ, ಒಗ್ಗಟ್ಟು ಅಂತ ಹೇಳ್ತಾರೆ. ಐಕ್ಯತೆಯ ಬಗ್ಗೆ ಅವರು ದೊಡ್ಡ ದೊಡ್ಡ ಬಾಯಿಗಳಲ್ಲಿ ಬೊಗಳ್ತಾರೆ. ನನ್ನ ಸಹೋದರರೇ, ಐಕ್ಯತೆಯನ್ನು ಮುರಿದವರು ಯಾರು ಈ ಸಮಾಜದಲ್ಲಿ? ಐಕ್ಯತೆಯನ್ನು ಮುರಿದವರು ಯಾರು? ಬಹಳಷ್ಟು ನಾವು ಆಲೋಚನೆ ಮಾಡಬೇಕಾಗಿದೆ. ಐಕ್ಯತೆಯನ್ನು ಮುರಿದವರು ನಾವಲ್ಲ. ಯಾಕೆ ನೀವು ಒಗ್ಗಟ್ಟಿನ ಸಮ್ಮೇಳನಕ್ಕೆ ಹೋಗಲಿಲ್ಲ ಅಂತ ಕೇಳುವರಿದ್ದಾರೆ. 25-30 ಸಂಘಟನೆಗಳ ನಾಯಕರೆಲ್ಲ ಒಟ್ಟು ಸೇರಿ ಒಂದು ಸಮಾರಂಭ ಮಾಡಿ, ಭಾಷಣ ಮಾಡಿ, ಕೇಕೆ ಹಾಕಿ, ಚಪ್ಪಾಳೆ ತಟ್ಟಿ ಅಲ್ಲಿಂದ ಕದಿರಿದ ಮಾತ್ರಕ್ಕೆ ಸಮಾಜದಲ್ಲಿ ಒಗ್ಗಟ್ಟಾಗ್ತಂತ ನಮಗೆ ಇಲ್ಲ. ಒಗ್ಗಟ್ಟಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಒಗ್ಗಟ್ಟು ಮಾನಸಿಕವಾದ ಒಗ್ಗಟ್ಟು, ಆಧ್ಯಾತ್ಮಿಕವಾದ ಒಗ್ಗಟ್ಟು, ವಿಶ್ವಾಸದ ಒಗ್ಗಟ್ಟು, ಕರ್ಮಗಳಲ್ಲಿರುವ ಒಗ್ಗಟ್ಟು. ಈ ಒಗ್ಗಟ್ಟನ್ನು ಈ ಸಮಾಜದಲ್ಲಿ ಮುರಿದವರು ಯಾರು? ಆ ಮುರಿದವರು ತಮ್ಮ ಹರಕು ಮುರುಕು ವಾದಗಳನ್ನು ತೊರೆದು ಅವರು ಏಕತೆಯ ಹಾದಿಗೆ ಬಂದರೆ, ಇಸ್ಲಾಂ ಪವಿತ್ರವಾದ ಅಹ್ಲು ಸುನ್ನತ್ ವಲ್ ಜಮಾಅತಿನ ಸರಿಯಾದ ಮಾರ್ಗದರ್ಶನವನ್ನು ಕೊಡುವಂತಹ ರೀತಿಗೆ ಅವರು ಆಗಮಿಸಿದರೆ, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರವಾದ ಇಸ್ಲಾಂ ಧರ್ಮದಲ್ಲಿ ಮಾರ್ಗದರ್ಶನ ಮಾಡಿದ ಉಲಮಾ ಸಾದಾತ್ ಆ ಉಸ್ತಾದಗಳ ಪರಂಪರೆಯ ಮೂಲಕ ಅವರು ಈ ದೇಶದ ಈ ಜಗತ್ತಲ್ಲಿ ಒಡೆದಂತಹ ಶಾಂತಿಯನ್ನು ಮರುಸ್ಥಾಪನೆ ಮಾಡುವ ಪ್ರಯತ್ನಗಳನ್ನು ಮಾಡಿದರೆ ಮತ್ತೆ ಖಂಡಿತವಾಗಿಲ್ಲಿ ಒಗ್ಗಟ್ಟು ಬರ್ತದೆ. ಅದಿಲ್ಲದಿದ್ದರೆ ಹಲವು ಸಂಘ ಸಂಸ್ಥೆಗಳ ಹೆಸರನ್ನು ಹೇಳಿ ಏಕತೆ ಅಂತ ನಾವು ಗೊಬ್ಬೆ ಹಾಕಿದ ತಕ್ಷಣ ಇಲ್ಲಿ ಏಕತೆ ಬರುವುದಿಲ್ಲ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನ ಕಟ್ಟಗಡೆಯ ಭಾಷಣದಲ್ಲಿ ಅಲ್ಯೌಮ ಅಕ್ಮಲ್ತು ಲಕುಮ್ ದೀನಕುಮ್ ವಾತ್ಸಮಂತು ಅಲೈಕುಮ್ ನಿಅಮತಿ, ಈ ದಿವಸ ಧರ್ಮವನ್ನು ಸಂಪೂರ್ಣಗೊಳಿಸಲಾಗಿದೆ ಅಂತ ಇಸ್ಲಾಂ ಹೇಳಿದೆ. ಎಷ್ಟು ರಕಾಯತ ತರಾವಿಹ್? ಅವತ್ತದು ಕಂಪ್ಲೀಟ್ ಆಗಿದೆ. ಮಹಿಳಾ ಮಸೀದಿಗೆ ಹೋಗಬೇಕಾ ಬೇಡುವ ಅವತ್ತದರ ತೀರ್ಮಾನಗಳು ಕಂಪ್ಲೀಟ್ ಆಗಿದೆ. ಮಹಾತ್ಮನನ್ನು ಗೌರವಿಸಬೇಕೋ ಬೇಡೋ ಎನ್ನುವ ತೀರ್ಮಾನ ಅಲ್ಯೌಮ ಆ ದಿವಸ ಅದು ಅಕ್ಮಲ್ತು, ಅದನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಸಂಪೂರ್ಣ ಮಾಡಿಬಿಟ್ಟಿದ್ದಾನೆ. ಈ ಗೊಂದಲವಾದಿಗಳು, ನೂತನವಾದಿಗಳು ಸಮಾಜದಲ್ಲಿ ಎತ್ತುವ ಎಲ್ಲ ಪ್ರಶ್ನೆಗಳಿಗೂ ಕೂಡ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಹಳ ಸ್ಪಷ್ಟವಾದ ಉತ್ತರಗಳನ್ನು ಕೊಟ್ಟಿದ್ದಾರೆ. ಉಸ್ತಾದರವರು ಆಗಮಿಸ್ತಾ ಇದ್ದಾರೆ. ವೇದಿಕೆಯ ಸುತ್ತಮುತ್ತಲು ನಿಂತಿರುವ ಎಲ್ಲ ಜನರು ಕೂಡ ದಯವಿಟ್ಟು ಇರುವ ವ್ಯವಸ್ಥೆಗಳನ್ನು ಬಳಸಿ ಸ್ವಲ್ಪ ಹತ್ತಿರ ಬಂದು, ಬಿಸಿರಲ್ಲಿ ಅನೇಕ ಮಂದಿ ನಿಂತಿದ್ದಾರೆ. ಮುಂಭಾಗದಲ್ಲಿ ಕುರ್ಚಿ ಇಲ್ಲ, ಇದ್ರು ನೆರಳಿದೆ, ನೆರಳಿಗೆ ಬಂದುಕೊಂಡು ನಿಲ್ಲಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಸಿರಾಜುಲ್ಲುದಾದ ಕನ್ನಡ ವಿದ್ಯಾರ್ಥಿಗಳು ಹೊರತಂದ APJ ಅಬ್ದುಲ್ ಕಲಾಮರ ಕುರಿತಂಥ ಪುಸ್ತಕ ಇಲ್ಲಿ 30 ರೂಪಾಯಿಗೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಖರೀದಿ ಮಾಡಬೇಕು ಅಂತ ಇಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕೆಲವೇ ನಿಮಿಷಗಳಲ್ಲಿ ಉಸ್ತಾದ್ ಇಲ್ಲಿಗೆ ಆಗಮಿಸಲಿದ್ದಾರೆ ಸಹೋದರರೇ. ಆದ್ದರಿಂದ ಉಸ್ತಾದ್ ಹೇಳಲಿಕ್ಕೆ ಬಂದಿರುವ ಸಂದೇಶ ಇದುವೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. February 3, 4, 5 ಸಮ್ಮೇಳನ ಇದೆ, ಬನ್ನಿ ಅಂತ ಹೇಳಲಿಕ್ಕೆ ಮಾತ್ರ ಉಸ್ತಾದ್ ಬಂದದ್ದಲ್ಲ, ಹಣ ಕೊಡಿ ಅಂತ ಹೇಳಲಿಕ್ಕೆ ಮಾತ್ರ ಉಸ್ತಾದ್ ಬಂದದ್ದಲ್ಲ. ಒಂದು ದಿವಸ 2.5 ಲಕ್ಷ ರೂಪಾಯಿ ಖರ್ಚಿರುವಂತಹ ಒಂದು ಸಂಸ್ಥೆ, ತಿಂಗಳಿಗೆ 75 ಲಕ್ಷ ರೂಪಾಯಿ ಖರ್ಚಿರುವಂತಹ ಒಂದು ಸಂಸ್ಥೆ. ಆ ಸಂಸ್ಥೆಯನ್ನು ಮುನ್ನಡೆಸಬೇಕಾದರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು, ಸಹಾಯ ಸಹಕಾರಗಳು ನಮ್ಮಿಂದ ಆಗಬೇಕಾಗಿದೆ. ಆ ಸಹಾಯಗಳ ಸಹಕಾರಗಳು ಎಲ್ಲವೂ ಕೂಡ ಕೊಡಬೇಕಾದುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಂತ ಮಾತ್ರ.
ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಉಸ್ತಾದರ ಯಾತ್ರೆ ಇನ್ಶಾ ಅಲ್ಲಾಹ್ ಇಲ್ಲಿಂದ ಪುತ್ತೂರಿಗೆ, ಪುತ್ತೂರಿನಿಂದ ಸುಳ್ಯಕ್ಕೆ ಸಮಾರೋಪಗೊಂಡು ನಾಳೆ ಕೊಡಗಿನಲ್ಲಿ ನಡೆಯಲಿದೆ. ಇನ್ಶಾ ಅಲ್ಲಾಹ್ ಸಮ್ಮೇಳನಕ್ಕಾಗಿ ಉಸ್ತಾದರ ಪರವಾಗಿ ಕರ್ನಾಟಕ ಸ್ವಾಗತ ಸಮಿತಿಯ ಪರವಾಗಿ ನಿಮ್ಮೆಲ್ಲರನ್ನು ಮತ್ತೆ ಆಹ್ವಾನಿಸುತ್ತಾ ಎಲ್ಲ ರೀತಿಯಲ್ಲೂ ಕೂಡ ಮುಂದಿನ ದಿನಗಳಲ್ಲೂ ಮಹಾತ್ಮರಾದ ಪೇರೋಡು ಸಾದ್ ಅವರ ಉಸ್ತಾದ್ ಕೂಡ ಆಗಿರುವ ಶೇಖುನ ಕಾಂದಬರ ಮುಸ್ತಾದ್ 65 ವರ್ಷಗಳ ಕಾಲ ಕನ್ನಡ ಮಣ್ಣಿನಲ್ಲಿ ನೇತೃತ್ವ ಕೊಟ್ಟು ನಮ್ಮನ್ನು ಬೆಡಗಿಸಿದ ಕರ್ನಾಟಕದ ಧಾರ್ಮಿಕ ನವಜಾಗರಣದ ಶಿಲ್ಪಿ ಸೈಯದ್ನ ತಾಜುಲ್ ಉಲಮಾ ಶೇಖುನ ನೂರುಲ್ ಉಲಮಾ ಈ ಮಹಾತ್ಮರ ಆದರ್ಶವನ್ನು ಅಂಗೀಕಾರ ಮಾಡಿ ಸುನ್ನತ್ ಜಮಾಅತ್ನಲ್ಲಿ ಬದುಕಿ ಅಲ್ಲಾಹನ ಸಂಪ್ರೀತಿ ಪಡೆದು ಅತ್ಯಂತ ಸದ್ಭಕ್ತರಾದ ಮುಮಿನಿಗಳಾಗಿ ಬದುಕಿ ಮರಣ ಹೊಂದಲು ಅಲ್ಲಾಹು ಎಲ್ರಿಗೂ ಕೂಡ ತೌಫಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿಗೆ ವಿನಂತಿ ಮಾಡ್ತಾ ಇದ್ದೇನೆ. ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ನ ಚುನಾವಣೆಗಳು ನಡೆಯುತ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಸಂಘಟನೆಯನ್ನು ಶಕ್ತಿಗೊಳಿಸಿ SSFನ ಎಲ್ಲ ಘಟಕಗಳನ್ನು ಪ್ರಬಲಗೊಳಿಸಿ ಮುಸ್ಲಿಂ ಯುವಜನತೆಯನ್ನು ಯಾವುದೇ ತೀವ್ರವಾದ ಭೀಕರವಾದ ಉಗ್ರವಾದ ಗೊಂದಲವಾದ ನವೀನವಾದ ಯಾವುದಕ್ಕೂ ಹೋಗದಂತೆ ಕಾಪಾಡಿಕೊಳ್ಳುವ ಅತ್ಯಂತ ಬೃಹತ್ತಾದ ಚೌಕಟ್ಟಾಗಿದೆ SSF. ಅದನ್ನು ಬಲಪಡಿಸಿ ಸಂಘಟನಾ ಚುನಾವಣೆಗಳು ಕೌನ್ಸಿಲ್ಗಳಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸುನ್ನಿಯೋಜನ ಸಂಘದ ಮಧ್ಯಂತರ ಮೆಂಬರ್ಶಿಪ್ ಅವಧಿಯನ್ನು ಸ್ವಲ್ಪ ಸಮಯಕ್ಕೆ ವಿಸ್ತಾರ ಮಾಡಿದ್ದೆವು. SYS ಮೆಂಬರ್ಶಿಪ್ ಪಡೆಯದವರಿಗೆ ಅದನ್ನು ಆದಷ್ಟು ಬೇಗ ಪಡೆಯುವಂತಹ ಒಂದು ಅವಕಾಶವಿದೆ. ಅದರಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷೆ ಮಾಡುತ್ತಾ ಈ ವೇದಿಕೆಯಲ್ಲಿ ಅನೇಕ ಮಂದಿ ಮಹಾತ್ಮರುಗಳು ಸಾಧಾತುಗಳಿದ್ದಾರೆ. ಆ ಸಾಧಾತುಗಳ ಸಾನ್ನಿಧ್ಯದಿಂದ ಬೆಳ್ತಂಗಡಿ ತಾಲೂಕು ಧನ್ಯವಾಗಿದೆ. ಅವರೆಲ್ಲರಿಗೂ ಕೂಡ ಅಲ್ಲಾಹು ಹಿಮ್ಮತ್ತನ್ನು ಆಫಿಯತ್ತನ್ನು ಕರುಣಿಸಿ ಅಂತ ದುಆ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸ್ವಾಗತ ಸಂಘದ ಪ್ರಮುಖ ಸಂಚಾಲಕರಾಗಿರುವ ಅಶಾರಿಯ ಸಕಾಫಿ ಅವರಲ್ಲಿದ್ದಾರೆ. ಅವರ ತಂದೆ ಮರ್ಹೂಮ್ ಸುರವೇದ್ ಉಸ್ತಾದ್ರವರ ಆ ವಾರ್ಷಿಕ ಸಂಸ್ಮರಣಾ ಕಾರ್ಯಕ್ರಮ ಅಂಡು ನೆರೆಸಿ January 7-8 ದಿನಾಂಕಗಳಲ್ಲಿ ಸುರಬೈಲ್ ಅಶಾರಿಯಾದಲ್ಲಿ ನಡೆಯಲಿದೆ. ಅದಕ್ಕೂ ಕೂಡ ಅವರ ಪರವಾಗಿ ನಿಮ್ಮನ್ನು ಆಹ್ವಾನಿಸುತ್ತಾ ನನ್ನ ಮಾತಿಗೆ ವಿರಾಮ ವ ಆಖಿರ್ ದುಆನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತ್. ವಂದನೆಗಳು. ಮುಖ್ಯ ಪ್ರಭಾಷಣವನ್ನು ನೆರವೇರಿಸಿದ ಅಬ್ದುರ್ ರಶೀದ್.